ಸ್ನೇಹಿತರೆ, ಸದ್ಯ ಭಾರತದ 5 ರಾಜ್ಯಗಳಲ್ಲಿ ಈಗ ಚುನಾವಣೆಗಳು ನಡೀತಾ ಇದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪಾಂಡಿಚೇರಿ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ರಾಜ್ಯಗಳ ಮತದಾರರು ತಮ್ಮ ಭವಿಷ್ಯದ ಸರ್ಕಾರ ಯಾವುದು, ಯಾರು ನಮ್ಮನ್ನು ಭವಿಷ್ಯದಲ್ಲಿ ಆಳಬೇಕು ಅನ್ನುವುದನ್ನು ನಿರ್ಧರಿಸುವ ಜನತಾಂತ್ರಿಕ ಪ್ರಕ್ರಿಯೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನೋಡೋದಾದರೆ, ಕೇರಳದಲ್ಲಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಎಡಪಂಥೀಯ ರಂಗ ಅಧಿಕಾರದಲ್ಲಿದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿ ಎಂ ಕೆ ಅಧಿಕಾರ ಸೂತ್ರವನ್ನು ಹಿಡಿದಿದೆ. ಪಶ್ಚಿಮ ಬಂಗಾಳದಲ್ಲಿ 2011 ನಿರಂತರವಾಗಿ ಮಮತಾ ಬ್ಯಾನರ್ಜಿಯವರು ಅಧಿಕಾರ ಸೂತ್ರವನ್ನು ಹಿಡಿದಿದ್ದಾರೆ. ಇನ್ನು ಅಸ್ಸಾಂ ರಾಜ್ಯದಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಪರಾಭವಗೊಳಿಸಿ ಅಧಿಕಾರ ಸೂತ್ರವನ್ನು ಹಿಡಿದಿದೆ. ಪಾಂಡಿಚೇರಿಯ ಒಂದು ಪುಟ್ಟ ರಾಜ್ಯ, ಅಲ್ಲಿ ಕಾಂಗ್ರೆಸ್ ಅಧಿಕಾರ ಸೂತ್ರವನ್ನು ಹಿಡಿದಿದೆ. ಈಗ ಸದ್ಯ ನಡೀತಾ ಇರುವಂತಹ ವಿಧಾನಸಭಾ ಚುನಾವಣೆಗಳು ಭಾರತ ರಾಜಕಾರಣದಲ್ಲಿ ನಿಜಕ್ಕೂ ನಿರ್ಣಾಯಕವಾದಂತಹ ಪ್ರಭಾವವನ್ನು ಬೀರುವಂತಹ ಚುನಾವಣೆಗಳು ಆಗಿದೆ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ನೋಡಿ, ಕಳೆದ 2 ಅವಧಿಯಲ್ಲಿ ತಮಿಳುನಾಡಿನ ಅಧಿಕಾರ ಸೂತ್ರ ಹಿಡಿದಿದ್ದಂತಹ ಅಣ್ಣಾ ಡಿ ಎಂ ಕೆ ಈಗ ಚುನಾವಣಾ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ. ಅಣ್ಣಾ ಡಿ ಎಂ ಕೆಯ ಜೊತೆ ಭಾರತೀಯ ಜನತಾ ಪಕ್ಷ ಮೈತ್ರಿಯನ್ನು ಮಾಡಿಕೊಂಡಿದೆ. 1967 ಅಂದರೆ 53 ವರ್ಷಗಳಿಗೆ ಮೊದಲು ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿಯಿಂದ ರೂಪುಗೊಂಡ ಡಿ ಎಂ ಕೆ ಅಧಿಕಾರ ಸೂತ್ರವನ್ನು ಹಿಡಿತು. 1949 ಸ್ಥಾಪನೆಗೊಂಡಂತಹ ಡಿ ಎಂ ಕೆ 1957 ಪ್ರಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿತು. ತದನಂತರದ 3 ಚುನಾವಣೆಗಳಲ್ಲಿ ಡಿ ಎಂ ಕೆ ಹಂತ ಹಂತವಾಗಿ ಜನಾಭಿಮತವನ್ನು ಗೆಲ್ಲುವ ಪ್ರಯತ್ನ ಮಾಡಿತು. 1967 ವಿಧಾನಸಭಾ ಚುನಾವಣೆಯ ವೇಳೆಗೆ ಡಿ ಎಂ ಕೆ ತಮಿಳುನಾಡಿನಲ್ಲಿ ಪ್ರಶ್ನಾತೀತವಾಗಿ ತನ್ನ ಪ್ರಭುತ್ವವನ್ನು ಸಾಧಿಸಿತು. ಸ್ವಾತಂತ್ರ್ಯ ನಂತರದ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರಶ್ನಾತೀತವಾಗಿದ್ದಂತಹ ಕಾಂಗ್ರೆಸ್ 1967 ಸಾರ್ವತ್ರಿಕ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಕಳೆದುಕೊಳ್ತು. ಅಣ್ಣಾದೊರೈಯವರ ನೇತೃತ್ವದಲ್ಲಿ ಡಿ ಎಂ ಕೆ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಅಂದಿನಿಂದ ಇಲ್ಲಿಯವರೆಗೆ 53 ವರ್ಷಗಳಾಗಿದೆ. ದ್ರಾವಿಡ ಚಳುವಳಿಯಿಂದ ಹೊರಹೊಮ್ಮಿದ ರೂಪುಗೊಂಡ ಪಕ್ಷಗಳನ್ನು ಹೊರತುಪಡಿಸಿದರೆ ಇನ್ನೊಂದು ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಡಿ ಎಂ ಕೆ 1967-76 ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿತ್ತು. 1972 ಡಿ ಎಂ ಕೆಯ ಕರುಣಾನಿಧಿಯವರ ವಿರುದ್ಧ ಸಿಡಿದೆದ್ದ ಚಲನಚಿತ್ರ ನಟ ಎಂ ಜಿ ರಾಮಚಂದ್ರನ್ ಅಣ್ಣಾ ಡಿ ಎಂ ಕೆ ಎನ್ನುವ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಸ್ಥಾಪಿಸಿದ ಕೇವಲ 4 ವರ್ಷಗಳ ಅವಧಿಯಲ್ಲಿ, ಅಂದರೆ 1976 ಅಣ್ಣಾ ಡಿ ಎಂ ಕೆ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ನೋಡಿ, ಅಲ್ಲಿಂದ 1 ಚುನಾವಣೆಯಲ್ಲಿ ಕರುಣಾನಿಧಿಯವರ ನೇತೃತ್ವದ ಡಿ ಎಂ ಕೆ, ಇನ್ನೊಂದು ಚುನಾವಣೆಯಲ್ಲಿ ಎಂ ಜಿ ರಾಮಚಂದ್ರನ್ ಅವರ ನೇತೃತ್ವದ ಅಣ್ಣಾ ಡಿ ಎಂ ಕೆ. 1987 ಎಂ ಜಿ ರಾಮಚಂದ್ರನ್ ಅವರು ನಿಧನ ಹೊಂದಿದ ನಂತರ ಅಣ್ಣಾ ಡಿ ಎಂ ಕೆಗೆ ನಾಯಕತ್ವವನ್ನು ನೀಡಿದ್ದು ಚಲನಚಿತ್ರ ನಟಿ ಜೆ ಜಯಲಲಿತಾ. ಜಯಲಲಿತಾ ಅವರು ನಿಧನ ಹೊಂದುವವರೆಗೆ ತಮಿಳುನಾಡಿನಲ್ಲಿ, ಅದರಲ್ಲೂ ಅಣ್ಣಾ ಡಿ ಎಂ ಕೆ ರಾಜಕಾರಣದಲ್ಲಿ ಅವರು ಅನಭಿಷಿಕ್ತ ಸಾಮ್ರಾಜ್ಞಿಯ ಹಾಗೆ ಇದ್ದರು. ಇನ್ನು ಡಿ ಎಂ ಕೆ 1957 ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದ ಕರುಣಾನಿಧಿ ಅಣ್ಣಾದೊರೈಯವರ ನಿಧನ ನಂತರ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಡಿ ಎಂ ಕೆಯ ಅಧಿನಾಯಕನಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. ಅವರು ನಿಧನ ಹೊಂದುವವರೆಗೆ ಅವರು ಡಿ ಎಂ ಕೆ ರಾಜಕಾರಣದ ಪ್ರಶ್ನಾತೀತ ನಾಯಕರಾಗಿದ್ದರು.
ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆಯನ್ನು ಮುನ್ನಡೆಸೋದಕ್ಕೆ ಕರುಣಾನಿಧಿಯವರಿಲ್ಲ, ಅಣ್ಣಾ ಡಿಎಂಕೆಯನ್ನು ಮುನ್ನಡೆಸೋದಕ್ಕೆ ಜಯಲಲಿತಾ ಅವರಿಲ್ಲ. ಇಂಥ ಅತಿರಥ ಮಹಾರಥರ ಗೈರಿನಲ್ಲಿ ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ. ಡಿಎಂಕೆ ಕರುಣಾನಿಧಿಯವರ ಪುತ್ರ ಎಂ ಕೆ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದರೆ ಅಣ್ಣಾ ಡಿಎಂಕೆ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿಯವರ ನೇತೃತ್ವದಲ್ಲಿ ಚುನಾವಣಾ ಅಖಾಡದಲ್ಲಿದೆ. ಈ ಎರಡೂ ಪಕ್ಷಗಳ ಜೊತೆಗೆ, ಅಂದರೆ ಡಿಎಂಕೆಯ ಜೊತೆಗೆ ಕಾಂಗ್ರೆಸ್, ಅಣ್ಣಾ ಡಿಎಂಕೆಯ ಜೊತೆಗೆ ಭಾರತೀಯ ಜನತಾ ಪಕ್ಷ ಮೈತ್ರಿಯನ್ನು ಮಾಡಿಕೊಂಡಿವೆ. ಆದರೆ ಚುನಾವಣಾ ಸಮೀಕ್ಷೆಗಳು ಹೇಳ್ತವೆ, ತಮಿಳುನಾಡಿನಲ್ಲಿ ಈ ಬಾರಿ ದ್ರಾವಿಡ ಮುನ್ನೇತ್ರ ಕಜಗಂ, ಎಂ ಕೆ ಸ್ಟಾಲಿನ್ ಅವರ ನೇತೃತ್ವದ ದ್ರಾವಿಡ ಮುನ್ನೇತ್ರ ಕಜಗಂ ಅಧಿಕಾರ ಸೂತ್ರವನ್ನು ಹಿಡಿಯುತ್ತೆ ಅಂತ. ಇನ್ನು ತಮಿಳುನಾಡಿನ ರಾಜಕೀಯ, ವರ್ಣರಂಜಿತ ರಾಜಕೀಯದ ನಡುವೆ ಪಕ್ಕದ ಕೇರಳದ ರಾಜಕಾರಣವನ್ನು ನಾವು ಗಮನಿಸಿದರೆ, ಕೇರಳದಲ್ಲಿ ಕಳೆದ ಮೂರ್ನಾಲ್ಕು ದಶಕಗಳ ಅವಧಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ನಡುವೆ ಪ್ರತಿಯೊಂದು ಚುನಾವಣೆಯಲ್ಲಿ ಹಣಾಹಣಿಯಾಗಿತ್ತು. ಕೇರಳದ ಜನ ಒಂದು ಬಾರಿ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟನ್ನು ಅಧಿಕಾರದ ಗದ್ದುಗೆಗೇರಿಸಿದ್ರೆ ಮತ್ತೊಂದು ಬಾರಿ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟನ್ನು ಅಧಿಕಾರದ ಗದ್ದುಗೆಗೆ ಏರಿಸ್ತಾ ಇದ್ರು. ಈ ಬಾರಿ ಕೇರಳದಲ್ಲಿ ನಿಜವಾಗಲೂ ಒಂದು ದೊಡ್ಡ ಪವಾಡ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತೆ ಈ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಲಿದೆ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಹೀಗಾಗಿ ಕೇರಳದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪ್ರಭುತ್ವವನ್ನು ಸಾಧಿಸಬೇಕು ಅನ್ನುವಂತಹ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ರೂ ಅದು ಕೈಗೂಡುವ ಸಾಧ್ಯತೆಗಳು ಕಡಿಮೆ. ತಮಿಳುನಾಡಿನಲ್ಲಿ ಎಂ ಕೆ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಡಿಎಂಕೆ, ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದಲ್ಲಿ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಅಧಿಕಾರ ಸೂತ್ರವನ್ನು ಹಿಡಿಯೋದು ಈಗ ಹೆಚ್ಚು ಕಡಿಮೆ ನಿಚ್ಚಳ ಆಗಿದೆ. ಇನ್ನು ಕೇರಳ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಬರುವಂತಹ ಪಾಂಡಿಚೇರಿ ಪುಟ್ಟ ರಾಜ್ಯ. ಇಲ್ಲಿ ಕೇವಲ 30 ವಿಧಾನಸಭಾ ಕ್ಷೇತ್ರಗಳಿದೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿರುವ ತನ್ನ ಅಧಿಕಾರದ ಬಲದಿಂದ ಪಾಂಡಿಚೇರಿಯಲ್ಲಿ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರಾಯಶಃ ಆ ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ಸನ್ನು ಸಾಧಿಸಬಹುದು. ನೋಡಿ, ಇನ್ನು ಅಸ್ಸಾಂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷವನ್ನು ಪರಾಭವಗೊಳಿಸಿ ಭಾರತೀಯ ಜನತಾ ಪಕ್ಷ ಅಸ್ಸಾಂನ ಚುಕ್ಕಾಣಿಯನ್ನು ಹಿಡಿತು. ಈಗ ಅಸ್ಸಾಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಸೆಕ್ಯುಲರ್ ಫ್ರಂಟ್ ಮತ್ತು ಭಾರತೀಯ ಜನತಾ ಪಕ್ಷದ ನಡುವೆ ದೊಡ್ಡ ಹಣಾಹಣಿ ನಡೀತಾ ಇದೆ. ಈ ಹಣಾಹಣಿ ಒಂದು ರೀತಿ ಸಮಬಲದ ಸೆಣಸಾಟ ಅನ್ನುವಂತಹ ಮಾತುಗಳು ವ್ಯಕ್ತ ಆಗ್ತಾ ಇದೆ. ಸಮೀಕ್ಷೆಗಳ ಪ್ರಕಾರ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ನೇತೃತ್ವದ ಸೆಕ್ಯುಲರ್ ಫ್ರಂಟ್ಗಿಂತ ಸ್ವಲ್ಪ ಮುಂದೆ ಇದೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಅದೇನೇ ಇರಲಿ, ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನೇತೃತ್ವದ ಸೆಕ್ಯುಲರ್ ಫ್ರಂಟ್ ನಡುವೆ ಸಮಬಲದ ಸೆಣಸಾಟ ನಡೀತಾ ಇದೆ ಅನ್ನೋದು ಎಲ್ಲ ಸಮೀಕ್ಷೆಗಳಿಂದ ಗೊತ್ತಾಗ್ತಾ ಇದೆ. ನಾನೀಗಾಗಲೇ 4 ರಾಜ್ಯಗಳ ಚುನಾವಣೆಗಳ ಬಗ್ಗೆ ಹೇಳಿದೆ. ಇಲ್ಲಿ ಯಾವ ಪಕ್ಷ ಇಲ್ಲಿ ಅಧಿಕಾರದ ಸೂತ್ರವನ್ನು ಹಿಡಿಯಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟೆ. ಸ್ನೇಹಿತರೆ, ಪ್ರಸಕ್ತ ಹಿನ್ನೆಲೆ ಒಳಗೆ ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನಡೀತಾ ಇರುವಂತಹ ಚುನಾವಣೆ ಭಾರತ ರಾಜಕಾರಣದ ಮಟ್ಟಿಗೆ ಅತ್ಯಂತ ನಿರ್ಣಾಯಕವಾದಂತಹ ಒಂದು ಚುನಾವಣೆ ಆಗುತ್ತೆ. ಯಾಕೆ ನೋಡಿ, 2000 ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. ಕೇಶುಭಾಯ್ ಪಟೇಲ್ ಅವರ ಉತ್ತರಾಧಿಕಾರಿಯಾಗಿ ಅಲ್ಲಿ ಅವರು ಮುಖ್ಯಮಂತ್ರಿ ಗಾದಿಗೇರಿದರು. ತದನಂತರದ 3 ಚುನಾವಣೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸ್ತು. ಇದರ ಗೆಲುವಿನ ರುವಾರಿಯಾಗಿದ್ದವರು ನರೇಂದ್ರ ಮೋದಿ. ಅದರ ಪರಿಣಾಮ ಅಂತಿಮವಾಗಿ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಹುದ್ದೆಗೆ ಇರೋದಕ್ಕೆ ಸಹಾಯಕ ಆಯಿತು.
2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದ ಅಂದರೆ ಅರ್ಥಾತ್ ಬಹುಮತದ ದಡವನ್ನು ಮುಟ್ಟಿಸುವುದರ ಮೂಲಕ 282 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವುದಕ್ಕೆ ಪೂರಕ ಭೂಮಿಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬಂದು ದೆಹಲಿ ಗದ್ದುಗೆಯನ್ನು ಪೂರ್ಣ ಬಹುಮತದೊಡನೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಹಾಯಕ ಆದರು. ಅಂಥ ನರೇಂದ್ರ ಮೋದಿ ಅವರಿಗೆ ಪರ್ಯಾಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಈಗ ರೂಪುಗೊಳ್ತಾ ಇದ್ದಾರೆ. 2011 ವಿಧಾನಸಭಾ ಚುನಾವಣೆ ಅದರಲ್ಲಿ ಪ್ರಪ್ರಥಮ ಬಾರಿಗೆ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಸೂತ್ರವನ್ನು ಹಿಡಿದರು. ತದನಂತರ ನಡೆದ 2016 ವಿಧಾನಸಭಾ ಚುನಾವಣೆಯಲ್ಲಿಯೂ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸಿದರು. ಅವರು ಸ್ಥಾಪಿಸಿದಂತಹ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಪ್ರಶ್ನಾತೀತವಾಗಿತ್ತು. ನೋಡಿ, ಇಂಥ ಮಮತಾ ಬ್ಯಾನರ್ಜಿ ಪ್ರಸಕ್ತ ವಿಧಾನಸಭಾ ಚುನಾವಣೆಯಲ್ಲಿ, ಈಗ ಯಾವ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಪ್ರಬಲ ಪ್ರತಿರೋಧವನ್ನು ಎದುರಿಸ್ತಾ ಇದ್ದಾರೆ. ಈ ಪ್ರಬಲ ಪ್ರತಿರೋಧ ಯಾವ ರೀತಿ ಇದು ಅಂತ ಅಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 40% ಮತವನ್ನು ಗಳಿಸಿ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಅಂದರೆ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಆ ದಿನದಿಂದಲೇ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ಜೋಡಿ ಏನಕ್ಕೇನ ಪ್ರಕಾರೇಣ 2021 ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳವನ್ನು ಭಾರತೀಯ ಜನತಾ ಪಕ್ಷದ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅನ್ನುವಂತಹ ಒಂದು ಕಾರ್ಯತಂತ್ರವನ್ನು ರೂಪಿಸಿದರು. ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಾರ್ಯತಂತ್ರ ಹೆಚ್ಚು ಕಡಿಮೆ ಫಲಪ್ರದ ಆಗುವ ಸೂಚನೆಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ಕಳೆದ 2 ಚುನಾವಣೆಗಳಲ್ಲಿ, 2011 ಮತ್ತು 2016 ವಿಧಾನಸಭಾ ಚುನಾವಣೆಯಲ್ಲಿ, ಅದರ ಜೊತೆಗೆ 2014 ಮತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಶ್ನಾತೀತ ಪ್ರಭುತ್ವವನ್ನು ತೋರಿಸಿದಂತಹ ಮಮತಾ ಬ್ಯಾನರ್ಜಿಯವರು ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟುಕೊಡೋದಕ್ಕೆ ಸಿದ್ಧರಿಲ್ಲ. 66 ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಪ್ರಬಲ ಪೈಪೋಟಿಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಒಂದು ರೀತಿಯಲ್ಲಿ ಸಮಬಲದ ಸೆಣಸಾಟ ಕಾಣ್ತಾ ಇದೆ. ಈ ಸಮಬಲದ ಸೆಣಸಾಟದಲ್ಲಿ ಭಾರತದ ಉದ್ದಗಲಕ್ಕೂ ಒಂದು ಸಾರ್ವತ್ರಿಕವಾದಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅದೇನು ಅಂತಂದರೆ, ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಬಲ ಪೈಪೋಟಿಯನ್ನು ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಬಲ ಪೈಪೋಟಿಯನ್ನು ನೀಡುವಂತಹ ನಾಯಕತ್ವವೊಂದು ಸೃಷ್ಟಿಯಾಗಬೇಕು. ಆ ನಾಯಕತ್ವದಿಂದ ಮಾತ್ರ ಭಾರತೀಯ ಜನತಾ ಪಕ್ಷವನ್ನು ಹೊರತುಪಡಿಸಿದ ಎಲ್ಲ ವಿರೋಧ ಪಕ್ಷಗಳು ಒಂದು ವೇದಿಕೆಗೆ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಬಲ ಪೈಪೋಟಿಯನ್ನು ನೀಡೋದಕ್ಕೆ ಸಾಧ್ಯ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿ ವ್ಯಕ್ತ ಆಗ್ತಾ ಇದೆ. ಅಂಥದೊಂದು ಅಭಿಪ್ರಾಯ ಸಾಕಾರಗೊಳ್ಳಬೇಕಾದರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ 3ನೇ ಬಾರಿಗೆ ತನ್ನ ನಿರಂತರ ಗೆಲುವನ್ನು ದಾಖಲಿಸಬೇಕು ಅನ್ನುವಂತಹ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಸ್ನೇಹಿತರೆ, ಅದೇನೇ ಇರಲಿ, 2019 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ವಿಧಾನಸಭೆಗಳಿಗೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅವಮಾನಕರ ಸೋಲನ್ನು ಅನುಭವಿಸಿತು. ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ದೊಡ್ಡ ಪ್ರಮಾಣದ ಬಹುಮತದೊಡನೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು.
ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಕೇವಲ 5 ಸ್ಥಾನಗಳ ಅಂತರ. 109 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದರೆ 114 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಇದನ್ನು ಸದುಪಯೋಗಪಡಿಸಿಕೊಂಡಂತಹ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಕಾರ್ಯಾಚರಣೆಯನ್ನು ನಡೆಸುವುದರ ಮೂಲಕ ಮಧ್ಯಪ್ರದೇಶದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತು. ಕರ್ನಾಟಕದಲ್ಲಿ ಏನಾಯಿತು? ಅದೇ ಕಾರ್ಯತಂತ್ರವನ್ನು ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಮಾಡಿ ಅಧಿಕಾರದ ಸೂತ್ರವನ್ನು ಹಿಡಿಯುವುದರಲ್ಲಿ ಯಶಸ್ವಿಯಾದರು. ಆದರೆ ನೋಡಿ, ಭಾರತೀಯ ಜನತಾ ಪಕ್ಷ ಕಳೆದ 5 ವರ್ಷಗಳ ಅವಧಿ ಒಳಗೆ ಪಂಜಾಬ್ನಲ್ಲಿ ಅಧಿಕಾರವನ್ನು ಕಳ್ಕೊಳ್ತು, ರಾಜಸ್ಥಾನದಲ್ಲಿ ಅಧಿಕಾರವನ್ನು ಕಳ್ಕೊಳ್ತು, ಛತ್ತೀಸ್ಗಢದಲ್ಲಿ ಅಧಿಕಾರ ಕಳ್ಕೊಳ್ತು, ಜಾರ್ಖಂಡ್, ಒರಿಸ್ಸಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಹೀಗೆ ಒಂದು ರಾಜ್ಯ ಆದಮೇಲೆ ಒಂದು ರಾಜ್ಯ, ಒಂದು ರಾಜ್ಯ ಆದಮೇಲೆ ಒಂದು ರಾಜ್ಯ, ಈ ರೀತಿಯಲ್ಲಿ ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಕಳ್ಕೊಳ್ತು. ಅದೇನೇ ಇರಲಿ, ಪಶ್ಚಿಮ ಬಂಗಾಳದಲ್ಲಿ ಏನಕ್ಕೇನ ಪ್ರಕಾರೇಣ ಅಧಿಕಾರ ಸೂತ್ರ ಹಿಡಿಬೇಕು ಅಂದ್ಬಿಟ್ಟು ಭಾರತೀಯ ಜನತಾ ಪಕ್ಷದ ಅತಿರಥ ಮಹಾರಥರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವಿಗಿಂತ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಅಧಿಕಾರದ ಸೂತ್ರವನ್ನು ಹಿಡಿಬೇಕು ಅಂತ ಅನ್ನೋದು ಭಾರತದ ಉದ್ದಗಲಕ್ಕೂ ಇರುವಂತಹ ಅನೇಕರು ಲಕ್ಷಾಂತರ ಜನರ ಅಭಿಮತ ಆಗಿದೆ. ಯಾಕೆ ಅಂತ ಅಂದರೆ, ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧಿಸಿದ್ರೆ ಅದು ಪ್ರಶ್ನಾತೀತವಾಗುತ್ತೆ. ಇಡೀ ಭಾರತದಲ್ಲಿ, ಅಖಂಡ ಭಾರತದಲ್ಲಿ ಒಂದು ಪ್ರಬಲ ಪ್ರತಿರೋಧವನ್ನು ವ್ಯಕ್ತಪಡಿಸುವ ರಾಜಕೀಯ ಪಕ್ಷ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಸ್ಥಿತಿಯಲ್ಲಿ, ರಾಜಕೀಯ ಸ್ಥಿತಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಗೆಲುವು ಸಾಧಿಸಿದ್ರೆ 2024 ಲೋಕಸಭಾ ಚುನಾವಣೆಗೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷದ ವಿರೋಧಿ ರಾಜಕಾರಣದ ಧ್ರುವೀಕರಣ ಪ್ರಾರಂಭ ಆಗುತ್ತೆ. ಅಂಥ ವಿರೋಧಿ ರಾಜಕಾರಣದ ಧ್ರುವೀಕರಣಕ್ಕೆ ಮಮತಾ ಬ್ಯಾನರ್ಜಿಯವರು ನಾಯಕತ್ವವನ್ನು ನೀಡಬಹುದು. ಈ ಕಾರಣದಿಂದ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ 3ನೇ ಬಾರಿಗೆ ಮಮತಾ ಬ್ಯಾನರ್ಜಿಯವರು 2011, 2016 ಮಮತಾ ಬ್ಯಾನರ್ಜಿಯವರು ಗೆಲುವು ಸಾಧಿಸಿದರು. 2011 ವಿಧಾನಸಭಾ ಚುನಾವಣೆಯಲ್ಲಿ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಎಡಪಂಥೀಯ ರಂಗವನ್ನು ಪರಾಭವಗೊಳಿಸಿತು. ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಎಡಪಂಥೀಯ ಪಕ್ಷಗಳ ನೇತೃತ್ವದ ಆ ಒಂದು ಶಕ್ತಿಗೆ ಸಮರ್ಥ ನಾಯಕತ್ವವನ್ನು ನೀಡೋದಕ್ಕೆ ವಿಫಲರಾಗಿದ್ದರು. 2016 ವಿಧಾನಸಭಾ ಚುನಾವಣೆಯ ವೇಳೆಗೆ ಎಡಪಂಥೀಯ ಪಕ್ಷಗಳು ಸಂಪೂರ್ಣ ದುರ್ಬಲ ಆಗಿತ್ತು. ಕಾಂಗ್ರೆಸ್ ಇದ್ದದ್ರಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತ್ತು. ಭಾರತೀಯ ಜನತಾ ಪಕ್ಷ 2016 ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದು ಕೇವಲ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ. ಈ ಹಿನ್ನೆಲೆ ಒಳಗೆ ನೋಡಿ, 1989 ಕಾಂಗ್ರೆಸ್ ಪಕ್ಷದ ವಿರುದ್ಧ ನ್ಯಾಷನಲ್ ಫ್ರಂಟ್ ಅನ್ನುವಂತಹ ಒಂದು ಕಾಂಗ್ರೆಸ್ಸೇತರ ವಿರೋಧ ಪಕ್ಷಗಳ ರಾಜಕೀಯ ವೇದಿಕೆಯನ್ನು ನಿರ್ಮಾಣ ಮಾಡೋದರಲ್ಲಿ ಕ್ರೂಷಿಯಲ್ ಆದಂತಹ ಪಾತ್ರವನ್ನು ವಹಿಸಿದ್ದವರು ಎನ್ ಟಿ ರಾಮರಾವ್. ಅದೇ ರೀತಿ ವಿಶ್ವನಾಥ್ ಪ್ರತಾಪ್ ಸಿಂಗ್, ಮುಲಾಯಂ ಸಿಂಗ್ ಯಾದವ್, ಹರಿಕಿಶನ್ ಸುರ್ಜಿತ್, ಇವರೆಲ್ಲರೂ 80-90 ದಶಕದಲ್ಲಿ ಕಾಂಗ್ರೆಸ್ಸೇತರ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದರು, ಆ ಸಂಘಟನೆಗೆ ಪ್ರೇರಕ ಶಕ್ತಿಯಾಗಿದ್ದರು. ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹೊರತುಪಡಿಸಿದರೆ ಇನ್ನೊಂದು ಪ್ರಬಲ ರಾಜಕೀಯ ಶಕ್ತಿ ಭಾರತದಲ್ಲಿ ಇಲ್ಲ. ಭಾರತೀಯ ಜನತಾ ಪಕ್ಷ ಅರ್ಥಾತ್ ನರೇಂದ್ರ ಮೋದಿಯವರಿಗೆ ಪರ್ಯಾಯವಾಗಿ ಇನ್ನೊಂದು ಪ್ರಬಲ ರಾಜಕೀಯ ಶಕ್ತಿಯನ್ನು ಸೃಷ್ಟಿ ಮಾಡೋದು ಕಾಲದ ಅಗತ್ಯ ಆಗಿದೆ. 2024 ಸಾರ್ವತ್ರಿಕ ಚುನಾವಣೆಗಳಲ್ಲಿ
ಭಾರತೀಯ ಜನತಾ ಪಕ್ಷಕ್ಕೆ ಸೆಡ್ಡು ಹೊಡೆದು ನಿಲ್ಲುವ ವಿರೋಧ ಪಕ್ಷಗಳ ಒಂದು ರಾಜಕೀಯ ರಂಗ ಸೃಷ್ಟಿ ಆಗಬೇಕು. ಅಂಥದ್ದೊಂದು ರಾಜಕೀಯ ವೇದಿಕೆಗೆ ಮಮತಾ ಬ್ಯಾನರ್ಜಿಯವರು ನೇತೃತ್ವವನ್ನು ವಹಿಸಬೇಕು ಅನ್ನೋದು ಭಾರತದ ಅನೇಕ ಮತದಾರರ ಅಭಿಪ್ಸೆಯಾಗಿದೆ. ಈ ಹಿನ್ನೆಲೆ ಒಳಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಗೆಲುವು ಸಾಧಿಸಬೇಕು ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ.